सरकारी बस पयणिसुवुदेंदरे चिल्लरेगागि निर्वाहकन किरिकिरि 500 रूपायि नोटु नीडिदरे निर्वाहकन मुख दप्पगे माडि नानेल्लिंद चिल्लरे तरलि नीवु चिल्लरे कोडि बस्सिगे बरुवाग चिल्लरे तरबेकु एंब ज्ञान बेडव एंदु प्रयाणिकर मुंदे अब्बरिसिदाग चिल्लरे इल्लद प्रयाणिकन मुख सप्पे ಬಹುತೇಕ ಸಂದರ್ಭದಲ್ಲಿ ಇದು ಗಲಾಟೆಗೂ ದಾರಿಯಾಗುತ್ತದೆ ಇದಕ್ಕೆ ಇದೀಗ ಕೆಎಸ್ಆರ್ಟಿಸಿ ಪರಿಹಾರ ಕಂಡುಕೊಳ್ಳಲು ಮುಂದಾಗಿದೆ ಸರ್ಕಾರಿ ಬಸ್ಸುಗಳಲ್ಲಿ ಅತಿ ಶೀಘ್ರದಲ್ಲಿ ಆಗಲಿದೆ ಡಿಜಿಟಲ್ ವ್ಯವಸ್ಥೆ ಪುತ್ತೂರು ಕೆಎಸ್ಆರ್ಟಿಸಿ ವಿಭಾಗದ ನಿರ್ವಾಹಕರಿಗೆ ಈಗಾಗಲೇ 570 ಆಂಡ್ರಾಯ್ಡ್ ಮಿಷನ್ಗಳನ್ನು ವಿತರಣೆ ಮಾಡಲಾಗಿದೆ ಇನ್ನು ಮುಂದೆ ಪುತ್ತೂರು ವಿಭಾಗದ ಜಿಲ್ಲೆಯ 5 ತಾಲ್ಲೂಕು ಹಾಗೂ ಕೊಡಗು ಜಿಲ್ಲೆಯ ಸರ್ಕಾರಿ ಬಸ್ ನಿರ್ವಾಹಕರು ಯುಪಿಐ ಮೂಲಕ ಕ್ಯಾಶ್ಲೆಸ್ ವ್ಯವಸ್ಥೆಗೆ ತಮ್ಮನ್ನು ತಾವು ತೆರೆದುಕೊಳ್ಳಲಿದ್ದಾರೆ ಪುತ್ತೂರು ವಿಭಾಗದಲ್ಲಿ 5 ತಾಲ್ಲೂಕುಗಳಲ್ಲಿ ಒಟ್ಟು 4 ಡಿಪೋ ಹಾಗೂ ಮಡಿಕೇರಿಯ 1 ಡಿಪೋದಲ್ಲಿ ಈ ಮಷಿನ್ ವಿತರಣೆಯಾಗಿದೆ ಸುಮಾರು 715 ಮಂದಿ ನಿರ್ವಾಹಕರು ಇರುವ ಈ 5 ಡಿಪೋಗಳಲ್ಲಿ 485 ಅನುಸೂಚಿತ ಮಾರ್ಗಗಳಿವೆ ಇದಕ್ಕೆ ಏಕಕಾಲಕ್ಕೆ 485 ಮಷಿನ್ಗಳ ಅಗತ್ಯವಿದೆ ಸುಮಾರು 230 ಹೆಚ್ಚುವರಿ ಮಷಿನ್ಗಳನ್ನು ಪುತ್ತೂರು ವಿಭಾಗಕ್ಕೆ ತರಲಾಗಿದೆ ಮಷಿನ್ಗಳಲ್ಲಿ ಏನಾದರೂ ತೊಂದರೆ ಕಂಡುಬಂದ ಸಂದರ್ಭ ತುರ್ತು ವ್ಯವಸ್ಥೆಗಾಗಿ ಈ ಹೆಚ್ಚುವರಿ ಮಷಿನ್ಗಳನ್ನು ತರಿಸಲಾಗಿದೆ ನಮ್ಮ ಬಳಿ ನಗದು ಹಣ ಇಲ್ಲ ನಾವು ಚಿಲ್ಲರೆ ತಂದಿಲ್ಲ ನಿಮಗೆ ಇನ್ನು ಮುಂದೆ ಸರ್ಕಾರಿ ಬಸ್ನಲ್ಲಿ ಪ್ರಯಾಣಿಸುವಾಗ ಈ ಚಿಂತೆಯೇ ಬೇಕಾಗಿಲ್ಲ ನಿಮ್ಮಲ್ಲಿ ಸ್ಮಾರ್ಟ್ ಫೋನ್ ಇದ್ದರೆ ಸಾಕು ಡಿಜಿಟಲ್ ಪಾವತಿ ಮಾಡಿ ಟಿಕೆಟ್ ಪಡೆದುಕೊಂಡು ಆರಂಭವಾಗಿ ಬಸ್ ಪ್ರಯಾಣ ಮಾಡಬಹುದು ಈಗ ಕೆಎಸ್ಆರ್ಟಿಸಿ ಸಂಸ್ಥೆ ಪ್ರಯಾಣಿಕರ ಅನುಕೂಲಕರ ದೃಷ್ಟಿಯಿಂದ ಡಿಜಿಟಲ್ ಪಾವತಿಯ ಹೆಜ್ಜೆ ಇಟ್ಟಿದೆ ಪ್ರಯಾಣಿಕರು ದರ ಕೇಳಿ ನಿರ್ವಾಹಕರ ಕ್ಯೂಆರ್ ಕೋಡ್ ಮೂಲಕ ಹಣ ಪಾವತಿ ಮಾಡಬೇಕು ಹಾಗೆ ಪಾವತಿಸಿದ ಹಣ ನಿರ್ವಾಹಕರ ಖಾತೆಯ ಮೂಲಕ ನೇರವಾಗಿ ಡಿಪೋಗಳ ಅಕೌಂಟಿಗೆ ಜಮೆ ಆಗಲಿದೆ ಈ ಪಾವತಿಯಿಂದ ಪ್ರಯಾಣಿಕರ ಹಣವು ವ್ಯರ್ಥವಾಗುವುದಿಲ್ಲ ಮಷಿನ್ ಮೂಲಕ ಟಿಕೆಟ್ ದೊರೆಯಲಿದೆ ವಂಚನೆ ಮಾಡಬಹುದಾದ ಅವಕಾಶವೂ ಇಲ್ಲದಂತಾಗುತ್ತದೆ ಈ ಕ್ಯಾಶ್ಲೆಸ್ ವ್ಯವಸ್ಥೆಯಿಂದ ಸರ್ಕಾರಿ ಬಸ್ಗಳಲ್ಲಿ ಉಂಟಾಗುವ ಚಿಲ್ಲರೆ ಅಭಾವದ ದೊಡ್ಡ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಗುತ್ತಿದೆ ಪ್ರಯಾಣಿಕ ನಿರ್ವಾಹಕರ ನಡುವೆ ಉಂಟಾಗುವ ಗೊಂದಲಗಳಿಗೆ ಮುಕ್ತಿ ಸಿಗಲಿದೆ ಪ್ರಯಾಣಿಕರು ನಿರಾಳವಾಗಿ ತಮ್ಮ ಪ್ರಯಾಣ ಮಾಡಬಹುದಾಗಿದೆ ಕೆಎಸ್ಆರ್ಟಿಸಿ ಸಂಸ್ಥೆಯಿಂದ ಉತ್ತಮ ಸೇವೆ ನೀಡಲಾಗುತ್ತಿದೆ ಪ್ರತಿಯೊಂದು ಊರಿಗೂ ಸರ್ಕಾರಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ ಸಾರ್ವಜನಿಕರು ಕೂಡ ಸರ್ಕಾರಿ ಬಸ್ ನಮ್ಮದು ಎಂಬ ಹೆಮ್ಮೆಯಿಂದ ಪ್ರಯಾಣ ಮಾಡುತ್ತಿದ್ದಾರೆ ಈ ಕ್ಯಾಶ್ಲೆಸ್ ವ್ಯವಸ್ಥೆ ಜಾರಿಗೊಳಿಸುವುದರಿಂದ ಪ್ರಯಾಣಿಕರಿಗೂ ಪ್ರಯೋಜನವಾಗಲಿದೆ ಯಾವುದೇ ಕಿರಿಕಿರಿ ಇಲ್ಲದೆ ಪ್ರಯಾಣ ಮಾಡಲು ಅನುಕೂಲವಾಗಲಿದೆ ನಮ್ಮ ವಿಭಾಗದ ವ್ಯವಸ್ಥಾಪಕ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ನಿರ್ವಾಹಕರಿಗೆ ಮಷಿನ್ ವಿತರಣೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕೆಲಸ ನಡೆಯುತ್ತಿದೆ ಎಂದು ಪುತ್ತೂರು ಕೆಎಸ್ಆರ್ಟಿಸಿ ವಿಭಾಗದ ಸಂಚಲನಾಧಿಕಾರಿ ಜಯಂತ್ ಕುಮಾರ್ ಹೇಳಿದ್ದಾರೆ ನಾನು ವಿಭಾಗ ಸಂಚಲನಾಧಿಕಾರಿ ಕೆಎಸ್ಆರ್ಟಿಸಿ ಪುತ್ತೂರು ವಿಭಾಗ ಅಂತ ಹೇಳಿದ್ರೆ ಅರ್ಧ ದಕ್ಷಿಣ ಕನ್ನಡ ಮತ್ತು ಪೂರ್ತಿ ಕೊಡಗು ಜಿಲ್ಲೆ ಬರುತ್ತೆ ಒಟ್ಟು 5 ಡಿಪೋಗಳು ನಮ್ಮ ಕೈಗಳಲ್ಲಿದೆ ಈಗ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರ ಒಂದು ಸಲಹೆ ಸೂಚನೆ ಅವರ ಮಾರ್ಗದರ್ಶನದಲ್ಲಿ ಇಡೀ ಡಿಪೋದಲ್ಲಿ ಕಂಡಕ್ಟರ್ ಏನು ಇಟಿಎಂಸ್ ಕೊಡ್ತಾ ಇದ್ರು ಅದನ್ನ ಫುಲ್ ಸಂಪೂರ್ಣವಾಗಿ ಆಂಡ್ರಾಯ್ಡ್ ಸಿಸ್ಟಮ್ಸ್ ಮೂಲಕ ಕೊಡುವಂತ ವ್ಯವಸ್ಥೆ ಆಗಿದೆ ಒಟ್ಟು 570 ಮಷಿನ್ಸ್ ಗಳನ್ನು ನಮ್ಮ ವಿಭಾಗಕ್ಕೆ ಬಂದಿದೆ ಇಡಿ ಕೆಎಸ್ಆರ್ಟಿಸಿಲಿ ಇಂಪ್ಲಿಮೆಂಟ್ ಆಗಿರೋ ಪ್ರಯುಕ್ತ ನಾವು ಈಗಾಗಲೇ ಅದು ನಮ್ಮೆಲ್ಲ 5 ಘಟಕಗಳಿಗೆ ನಾವು ಹಂಚಿಕೆ ಮಾಡಿದೀವಿ ನಿರ್ವಾಹಕರಿಗೆ ವಿತರಣೆ ಮಾಡುವಂತ ಕೆಲಸ ನಡೀತಾ ಇದೆ ಪ್ರೋಗ್ರೆಸ್ ಅಲ್ಲಿ ಇದೆ ಬಹುಶಃ ನಾಳೆ ಸಾಯಂಕಾಲದ ಒಳಗೆ ಅಥವಾ ನಾಡಿದ್ದು ಬೆಳಗ್ಗೆ ಒಳಗೆ 100% ಅದು ಸಂಪೂರ್ಣಗೊಳ್ಳುತ್ತದೆ ಎಲ್ಲ ನಿರ್ವಾಹಕರ ಕೈಯಲ್ಲಿ ಹೊಸ ಮಷಿನ್ ಇರ್ತದೆ ಇದರಲ್ಲಿ ಏನು ಅಂತಂದ್ರೆ ಒಂದು ಇದರಲ್ಲಿ UPI ಸಿಸ್ಟಮ್ ಅಲ್ಲಿ ಪೇಮೆಂಟ್ ಮಾಡುವಂತದ್ದು ಅಥವಾ ATM ಕಾರ್ಡ್ ನಲ್ಲಿ ಪೇಮೆಂಟ್ ಮಾಡುವಂತ ವ್ಯವಸ್ಥೆ ಕೂಡ ಇದೆ ಆದರೆ ಇನ್ನೂ ಜಾರಿಗೆ ಬಂದಿಲ್ಲ ಅದು ಜಾರಿ ಮಾಡುವಂತ ಪ್ರಕ್ರಿಯೆ ಅಂತೂ ಪ್ರೋಗ್ರೆಸ್ ಅಲ್ಲಿ ಇದೆ ಅತಿ ಶೀಘ್ರದಲ್ಲೇ ಬರ್ತದೆ ಡೇಟ್ ನಮಗೆ ಗೊತ್ತಿಲ್ಲ ಗೊತ್ತಾದ ಮೇಲೆ ಅದನ್ನ ತಮಗೆ ನಾನು ಗಮನಕ್ಕೆ ತರ್ತೀನಿ ಅದರಿಂದ ಏನಾಗುತ್ತೆ ಇವರಿಗೆ ಪ್ರಯಾಣಿಕರಿಗೆ ಬಹಳ ಸುಲಭವಾಗಿ ಓಡಾಡಬಹುದು ಚಿಲ್ಲರೆ ಸಮಸ್ಯೆಗಳಿರಲ್ಲ ಚಿಲ್ಲರೆಯಿಂದ ಆಗುವಂತ ಗೊಂದಲಗಳಿರಲಿಲ್ಲ ಅವರು ಕ್ಯಾಶ್ಲೆಸ್ ಆಗಿ ಅವರು ಪ್ರಯಾಣವನ್ನು ಅತಿ ವಿರಳವಾಗಿ ನಿರಾಳವಾಗಿ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ ಈ ಪ್ರಯೋಜನನ ಎಲ್ಲಾ ಸಾರ್ವಜನಿಕರು ಪಡೆಕೋಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ ಜೊತೆಗೆ ನಾವು ಸಂಸ್ಥೆ ಸೇವೆ ಕೊಡ್ತಾ ಇದ್ದೇವೆ ಬಸ್ಗಳನ್ನು ಸಾಕಷ್ಟು ರೀತಿಯಲ್ಲಿ ಹಾಕ್ತಾ ಇದ್ದೇವೆ ಜೊತೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಸರ್ವಿಸ್ಗಳನ್ನು ನಾವು ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಈ ಮೂಲಕ ಅನೀಶ್ ವಿ4 ನ್ಯೂಸ್ ಪುತ್ತೂರು